subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಎಳೆ ತೊಂಡೆಕಾಯಿ ಮತ್ತು ಎಳೆ ಕ್ಯಾಶ್ಯೂ ಹಾಕ್ಬಿಟ್ಟು ಉಪ್ಕರಿ ಕರಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ನಮ್ಮ ಕೊಂಕಣಿಸ್ತು ಸಿಗ್ನೇಚರ್ ಡಿಶ್ಶು. ಒಂದು ಟೀ ಟೇಬಲ್ ಸ್ಪೂನ್ ಕೋಕೋನಟ್ ಆಯಿಲ್ನ ಒಂದು ಪ್ಯಾನಿಗೆ ಹಾಕ್ಕೊಳ್ಳಿ. ಲೋ ಪ್ಯಾನಲ್ಲಿ ಇಟ್ಕೊಳ್ಳಿ, ಅದು ಬಿಸಿ ಆಗತ್ತೋ ಅದಕ್ಕೆ 1 ಟೀಸ್ಪೂನು ಸಾಸಿವೆ ಹಾಕ್ಕೊಳ್ಳಿ. ಅದು ಚಟಪಟ ಅಂತ ಇದೆ ಅನ್ಬೇಕಾದ್ರೆ ಅದಕ್ಕೆ ಒಂದು ಟೀಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳಿ. ಎರಡು ಒಟ್ಟಿಗೆ ಚಟಪಟ ಮತ್ತು ಹುರಿತಾ ಇದೆ ಅನ್ಬೇಕಾದ್ರೆ ಅರ್ಧ ಟೀಸ್ಪೂನು ಜೀರಿಗೆ ಹಾಕ್ಕೊಳ್ಳಿ. ಮತ್ತು ಅದೆಲ್ಲ ಚೆನ್ನಾಗಿ ಹುರಿತಾ ಇದೆಯಪ್ಪ ಇನ್ನೇನು ಅನ್ಬೇಕಾದ್ರೆ 1/8 ಟೀಸ್ಪೂನು ಹಿಂಗ್ ಪುಡಿ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಅರೋಮೆಟಿಕ್ ಮತ್ತು ಕಂಬೈನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಅದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಸ್ಟಿಟ್ ಮಾಡಿರೋದು ಹಾಕ್ಕೊಳ್ಳಿ. ತುಂಬ ಸ್ಪೈಸಿ ಇದೆ ಅದು, ಸಾಕಾಗುತ್ತೆ. ಈಗ ನೋಡಿ ಅದಕ್ಕೆ ರೆಡ್ ಚಿಲ್ಲಿ ಪೀಸಸ್ ಅಂದರೆ ಬ್ಯಾಡಗಿ ಚಿಲ್ಲಿ ಪೀಸಸ್ ಹಾಕ್ಕೊಳ್ಳಿ ಒಂದು ಮೆಣಸಿನ್ಕಾಯಿದು. ಈಗ ನೋಡಿ ಇದೆಯಲ್ಲ ಆಲೂಗಡ್ಡೆ ನಾನು ವಾಶ್ ಮಾಡಿ ಪೀಲ್ ಮಾಡಿ ಸ್ಲೈಸಸ್ ಮಾಡಿಟ್ಟಿದ್ದೀನಿ, ಅದು ಒಂದು ಕಪ್ ಹಾಕ್ಕೊಳ್ಳಿ. ನಾನು ಇದು ಅಂತ ಹೇಳಿದ್ನಲ್ಲ ಕ್ಯಾಶ್ ಅಂತ ಹೇಳಿದ್ನಲ್ಲ ಅದು ಡ್ರೈ ಸಿಗೋದು, ಅದು ಎಳೆದು ಸಿಗುತ್ತೆ. ಈಗ ಅದನ್ನು ನಾನು 6 ಗಂಟೆ ಕಾಲ ನೆನೆಸ್ಬಿಟ್ಟು ಅದನ್ನು ಪೀಲ್ ಮಾಡಿ ಅದು ಒಂದು ಕಪ್ ಹಾಕಿದ್ದೀನಿ ನೋಡಿ, ಹಾಕ್ತಾ ಇದ್ದೀನಿ. ಈಗ ಅದಕ್ಕೆ ನಮ್ಮ ಮನೆಯಲ್ಲೇ ಆಗಿರುವಂಥ ತೊಂಡೆಕಾಯಿ ನೋಡಿದ್ರಲ್ಲ ಎಳೆಯದು ತುಂಬ ಚೆನ್ನಾಗಿದೆ, ಅದನ್ನು ವಾಶ್ ಮಾಡಿ ಸ್ಲೈಸ್ ಮಾಡಿ ಇಟ್ಟಿದ್ದೀನಿ, ಅದು 2 ಕಪ್ ಹಾಕ್ಕೊಳ್ಳಿ. ಈಗ ನೋಡಿ ನಿಮ್ಮ ಬೌಲ್ ಅಷ್ಟು ಫುಲ್ ಇದೆ ಅಂತ ಅನಿಸುತ್ತಲ್ಲ, ಇವಾಗ ನೋಡಿ ಸಾಲ್ಟ್ ಹಾಕ್ಕೊಳ್ಳಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಇದು ನಮ್ಮ ಸಿಗ್ನೇಚರ್ ಡಿಶ್ಶು, ನಮಗೆ ಎಲ್ಲ ಫಂಕ್ಷನ್ಗೂ ಇದು ಡಿಶ್ಶು ಬೇಕೇ ಬೇಕು. ಈಗ ಅದಕ್ಕೆ ಒಂದು ಜಂಟ್ಲಾಗಿ ಒಂದು ಮಿಕ್ಸ್ ಕೊಡಿ. ನಿಮ್ಗೆ ಅನಿಸ್ಬೋದು ಇಷ್ಟೊಂದು ಇದಕ್ಕೆ ಡಿಶ್ಶಿಗೆ ಒಂದೇ ಒಂದು ಇದು ಗ್ರೀನ್ ಚಿಲ್ಲಿ ಸಾಕಾಗುತ್ತಾ ಅಂತ. ಈಗ ನೋಡಿ ಅದಕ್ಕೆ ಒಂದು ಪಿಂಚ್ ಶುಗರ್ ಹಾಕಿ. ಆ್ಯಕ್ಚುಲಿ ಸಾಕಾಗುತ್ತೆ, ಯಾಕಂದರೆ ಇದು ಎಳೆದಿರೋದ್ರಿಂದ ಅದು ಬೆಂದುಬಿಟ್ಟು ಒಂದು ಚೂರು ಅರ್ಧ ಆಗಿಬಿಡುತ್ತೆ. ಈಗ ನೋಡಿ ಅದಕ್ಕೆ ತೆಂಗಿನಕಾಯಿ ಹಾಕ್ಕೊಳ್ಳಿ 1-3 ಟೀಸ್ಪೂನು. ಮತ್ತು ಅದಕ್ಕೊಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ, ಮೆತ್ತಗೆ ಕೊಡಿ, ಯಾಕಂದರೆ ಯಾವುದು ಎಲ್ಲ ಹಾಳಾಗಬಾರ್ದು, ಚೆನ್ನಾಗಿ ಹಾಗೆ ಇರಬೇಕು. ಅದು ಹಾಗೆ ಮಿಕ್ಸ್ ಮಾಡಿ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 5 ನಿಮಿಷ. ದಯಮಾಡಿ ಒಂದು ಡ್ರಾಪು ನೀರು ಹಾಕಬೇಡಿ, ಅದರಲ್ಲೇ ಅಡ್ಜಸ್ಟ್ ಆಗಿಬಿಡುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕುಕ್ ಆಗಿಬಿಟ್ಟಿದೆ ನೋಡಿ. ಅಷ್ಟೊಂದು ಇತ್ತಲ್ಲ, ಈಗ ಅರ್ಧ ಆಗಿಬಿಟ್ಟಿದೆ ನೋಡಿದ್ರೆ ನೀವು, ಅರ್ಧ ಆಗಿಬಿಡುತ್ತೆ ನೋಡಿ. ಯಮ್ಮಿ ಕ್ಯಾಶ್ಯೂ ಟೆಂಡೋರಾ ಕರಿ ರೆಡಿ. ನನ್ನ ಚಾನಲಿಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ. ಸಿ ಯು ಲೇಟರ್, ಬಾಯ್.